ಎಲ್ಲರಿಗೂ ನಮಸ್ಕಾರ, ಸಬಿ ರುಚಿಗೆ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಸಾರು ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಇಷ್ಟಪಡೋರಿಗೆ ಈ ಸಾರು ಅಂತೂ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಬೆಂಡೆಕಾಯಿಯನ್ನು ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ, ಒಂದು ಆರು ಗೋಡಂಬಿ, ಒಂದು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು, ಗರಂ ಮಸಾಲ ಅರ್ಧ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ. ಇವಾಗೊಂದು ಮಿಕ್ಸಿ ಜಾರಿಗೆ ಟೊಮೆಟೊವನ್ನು ಹಾಕ್ಕೊಳ್ಳೋಣ. ಗೋಡಂಬಿ ಒಂದು ಆರು ಹಾಕ್ಕೊಂಡಿದ್ದೀನಿ. ಇದಕ್ಕೇ ತೆಂಗಿನಕಾಯನ್ನು ಕೂಡ ಹಾಕ್ಕೊಳ್ಳೋಣ. ನಾನು ತಗೊಂಡಿರುವಂಥ ಎಲ್ಲ ಮಸಾಲವನ್ನು ಇದಕ್ಕೇ ಹಾಕ್ಕೊಳ್ಳೋಣ. ಈ ಥರ ನಾವು ಬೆಂಡೆಕಾಯಿ ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಅನ್ನ ಜೊತೆನೂ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವೊಮ್ಮೆ ಟ್ರೈ ಮಾಡಿ. ಇವೆಲ್ಲವನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ತರಿ ತರಿಯಾಗಿರಬಾರ್ದು, ನುಣ್ಣಗೆ ಮಾಡ್ಕೋಬೇಕು. ಇವಾಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಇವಾಗ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಅದರಲ್ಲಿ ಸ್ವಲ್ಪ ಅಂಟ್ರಂಟಾಗಿರುತ್ತಲ್ಲ, ಅದಕ್ಕೋಸ್ಕರ ಅದೆಲ್ಲ ಹೋಗುತ್ತೆ ಈ ಥರ ನಾವು ಫ್ರೈ ಮಾಡೋದ್ರಿಂದ. ನೋಡಿ, ಚೆನ್ನಾಗಾಗಿದೆ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಇವಾಗೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ರುಬ್ಬಿರುವ ಮಸಾಲವನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿದ್ದು ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಇವಾಗ ನಾನು ಫ್ರೈ ಮಾಡಿ ಇಟ್ಟಿರುವಂಥ ಬೆಂಡೆಕಾಯನ್ನು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆಯನ್ನು ಇದಕ್ಕೇ ಸೇರಿಸ್ಕೊಳ್ಳೋಣ. ಕುಕ್ಕರಲ್ಲಿ ಮಾಡೋದ್ರಿಂದ ನಮಗೆ ಬೇಗನೆ ಆಗುತ್ತೆ ಇದು ಸಾರು. ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಒಂದು ವಿಜಿಲ್ ಹಾಕಿದ್ರೆ ಸಾಕು. ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಿಮಗೆ ನೀರು ನೋಡಿಕೊಂಡು ನಿಮಗೆ ತಿಕ್ಕಾಗಿ ಬೇಕಾದರೆ ಸ್ವಲ್ಪ ಕಡಿಮೆಯಾಗಿ ಹಾಕ್ಕೊಳ್ಳಿ. ಸ್ವಲ್ಪ ತೆಳುವಾಗಿ ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಅದಕ್ಕಿದ್ದರೆ ಸಾಕು. ಇವಾಗ ನಾನು ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಒಂದು ವಿಜಿಲ್ ಆಗಿದೆ. ಕುಕ್ಕರ್ ಕೂಡ ತಣ್ಣಗಾಗಿದೆ. ತೆಗೆದು ನೋಡೋಣ. ವಾವ್, ಎಷ್ಟು ಸಖತ್ತಾಗಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಪರಿಮಳ ಗಮ್ ಅಂತ ಇರುತ್ತೆ ನೋಡಿ. ನೀವೊಮ್ಮೆ ಟ್ರೈ ಮಾಡಿ. ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಅನ್ನದ ಜೊತೆಗೂ ತಿನ್ಬೋದು, ಚಪಾತಿ ಜೊತೆಗೂ ತಿನ್ಬೋದು. ತುಂಬಾ ಸೂಪರಾಗಿರುತ್ತೆ. ನೀವು ಒಂದ್ಸಲ ಮಾಡಿದ್ರೆ ಪದೇ ಪದೇ ಈ ಥರ ಮಾಡ್ಕೊಂಡು ತಿಂತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.